ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲೂ ನಮ್ಮೂರು ನಮ್ಗೆ ಮೇಲು ಕೈಲಾಸ ಕಂಡ ನಮ್ಗೆ ಕೈಲಾಸ ಏಕೆ ಬೇಕು ದಸರಾ ಕಂಡ ನಮ್ಗೆ ವೈಕುಂಠ ಏಕೆ ಬೇಕು ಮುಂದಿನ ನನ್ನ ಜನ್ಮ ವರ್ದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾ ಇಲ್ಲಿಯೇ ಕನ್ನಡ ನಾಡಲ್ಲಿ ಬಟ್ಟಬೇಕು ಬಿಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿ ಓಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ವೀರ ಧೀರರಾಳಿದ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು ವರಸಾದು ಸಂತರ ನೆಲೆ ನಿನ್ನದು ಮಹಾಶಿಲ್ಪಕಾರರ ಕಲೆ ನಿನ್ನದು ಸಂಗೀತ ಸಾಹಿತ್ಯ ಸೆಲೆ ನಿನ್ನದು ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯೇ. ನಮಸ್ಕಾರ 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 ಎಲ್ರಿಗೂ ಕೂಡ. ಇನ್ನೊಂದು ಸರ್ತಿ ನಮಸ್ಕಾರ ಹೇಳಿದ್ರು ಕಡಿಮೆರಿಪ, ಯಾಕಂತಂದ್ರೆ ಇವತ್ತ ನಮ್ಮ ಒಂದು ಸ್ಟುಡಿಯೋದೊಳಗ ಅದ್ಭುತವಾದಂತ ಒಂದು ಕಲಾವಿದರ ದಿಂಡ ಐತಿ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ನೋಡ್ರಿ. ಸೊ ಎಲ್ಲರೂ ನೀವು ಟಿವಿಯೊಳಗ ನೋಡಿರ್ತೀರಿ ಫಾರ್ ದ ಫಸ್ಟ್ ಟೈಮ್ ಇನ್ನ ರೇಡಿಯೋ ಹಿಸ್ಟ್ರಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ನಮ್ಮ ಸ್ಟುಡಿಯೋದೊಳಗ ಅದ್ಭುತವಾದಂತ ಕೋಗಿಲೆಗಳು ನಮ್ಮ ಸ್ಟುಡಿಯೋಗೆ ಬಂದಾರೆ. ಸೊ ಅದರೊಳಗೆ ಒಬ್ಬೊಬ್ಬರನ್ನಾಗಿ ನಾನು ಪರಿಚಯ ಮಾಡಿಸಿಕೊಡ್ತೀನಿ. ಒಂದು ಪುಟ್ ಪುಟಾಣಿ ಕೋಗಿಲೆ ಅಂತೂ ಯಾವಾಗ್ಲೂ ಸರ್ ನಾನ್ ಮಾತಾಡ್ತೀನಿ ಅಂತ ಹೇಳಿ ಯಾವಾಗ್ಲೂ ನಮಗ್ ಹೇಳ್ತಿರ್ತಾರ. ಅಂಡ್ ಬಂದಾಗೆಲ್ಲ ನಮಗ್ ಬಹಳ ಕಾಲ್ ಎಳಿತಿರ್ತಾರ, ಹೌದಿಲ್ರಿ? ಸೊ ಇವಾಗ ಫಸ್ಟ್ ಆಫ್ ಆಲ್ ಈ ಒಂದು ಕೋಗಿಲೆಯನ್ನ ಪರಿಚಯ ಮಾಡಿಸಿಕೊಡಕ್ ಬಹಳ ಹೆಮ್ಮೆ ಅನಿಸ್ತಿತ್ತು ನಂಗೆ. ಅದ್ರೊಳಗೆ ನಮ್ಮ ಉತ್ತರ ಕರ್ನಾಟಕದ ಟ್ಯಾಲೆಂಟ್ ಅಂತ ಹೇಳಿ ನಾವು ಕೂಡ ಬಹಳ ಸಪೋರ್ಟ್ ಮಾಡಿದ್ವಿ. ಸೊ ಆ ಒಂದು ಹೆಮ್ಮೆಯ ಕೋಗಿಲೆ ಕಾಸಿ ಮಲಿ ಅಂತ ಹೇಳಿ ಸೊ ಇವತ್ತ ನಮ್ಮ ಸ್ಟುಡಿಯೋ ದೊರಕಿದಾರ. ಬರೀ ಡೈರೆಕ್ಟ್ ಆಗಿ ಅವ್ರ ಜೊತೆ ಮಾತಾಡ್ಸೋಣ. ಹಾಯ್ ಕಾಸಿಂ. ಹಲೋ ಸರ್, ನಮಸ್ಕಾರ. ನಮಸ್ತೆ ನಮಸ್ತೆ, ಹೆಂಗಿದ್ರಿ ಸರ್? ಎಕ್ದಮ್ ಸೂಪರ್ ಆಗಿದ್ದೀನಿ. ಮತ್ತ ಹೆಂಗ ಹೆಂಗೈತಿ ಲೈಫ್ ಆಫ್ಟರ್ ಕನ್ನಡ ಕೋಗಿಲೆ? ಸರ್ ಲೈಫ್ ಕನ್ನಡ ಕೋಗಿಲೆ ಆದ್ಮೇಲೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸರ್, ಖುಷಿ ಆಗ್ತದೆ ಸರ್. ಇವಾಗ ಇನ್ನೊಬ್ಬ ಕೋಗಿಲೆ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತೈತೆ ನಂಗೆ. ಹೆಮ್ಮೆ ಯಾಕ ಅಂತಂದ್ರೆ ನೋಡ್ರಿ, ಎಲ್ಲಾರು ನಾವು ಕೇಳಿರ್ತೀವಿ ಯೂಶ್ವಲಿ ಎಲ್ಲಾ ತರದ ಹಾಡುಗಳನ್ನ ಎಲ್ಲಾ ಹೆಣ್ಣುಮಕ್ಕಳು ಹಾಡೋಕೆ ಆಗಂಗಿಲ್ಲ ಅಂತೇಳಿ ನಾವು ಕೇಳ್ಪಟ್ಟಂತ ವಿಚಾರ ಐತಿ. ಬಟ್ ಆ ಒಂದು ವಿಚಾರನ ಮುರಿದಂತ ಧ್ವನಿ ಇವ್ರದ್ದು. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಶಿವಮೊಗ್ಗದ ತೀರ್ಥಹಳ್ಳಿಯಿಂದ ಹುಬ್ಬಳ್ಳಿಗೆ ಬಂದಿರುವಂತ ದಿವ್ಯಾ ರಾಮಚಂದ್ರನ್ ಅವ್ರ ಬಗ್ಗೆ ಇವತ್ತ ಅವ್ರ ಜೊತೆ ಮಾತಾಡಬೇಕಂತಂದ್ರೆ ನನಗೂ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಎಲ್ಲಾ ತರದ ಹಾಡುಗಳನ್ನ ಹಾಡಿಬಿಟ್ರಿ ನೀವು. ನನ್ಗೆ ಇಲ್ಲಿ ಬಂದಿರೋ ತುಂಬಾನೇ ಖುಷಿಯಾಗಿದೆ. ಇವರಿಬ್ಬರಂತೂ ನನ್ನ ಫೇವರೇಟ್, ಆಲ್ಮೋಸ್ಟ್ ಎಲ್ಲದರಲ್ಲೂ ಒಟ್ಟಿಗೆ ಇರ್ತೀವಿ. ಸೊ ಇವರಿಬ್ರ ಜೊತೆ ಕೂತಿರೋದು ಇನ್ನೂ ಖುಷಿ. ನಮಸ್ಕಾರ ರೀ. ನಮಸ್ಕಾರ ರೀ. ಹೆಂಗಿದ್ದೀರಿ? ಆರಾಮದೇನ್ರಿ? ನೀವು ಆರಾಮದೀರಿ? ನಾನು ಆರಾಮದೀನ್ರಿ. ಸೊ ಇವತ್ ಹೆಂಗ ಅನ್ಸಾತೈತ್ರಿ ಇನ್ನೊಂದ್ಸತಿ ನಮ್ಮ ರೆಡ್ ಎಫ್ ಎಂ ಗೆ ಬಂದು? ಬಹಳ ಖುಷಿ ಆಗಿದೆ. ಸೊ ರಾಗಿಣಿ ಅವರು ಆಗಲೇ ಮಾತಾಡಕತ್ತಿದ್ವಿ, ತುಪ್ಪ ಅಂದ್ಬಿಟ್ಟು ಯಾವ ಹಾಡ್ ನೆನಪಿಗೆ ಬರ್ತೈತಿ ನಿಮಗೆ? ತುಪ್ಪ ಗುಳುಂಗಿಲ್ಲ ನುಂಗಿಲ್ಲ ಗುಳುಂಗಿಲ್ಲ ನುಂಗಿಲ್ಲ ಬಾರಿ ಬಾರಿ ಜಾಯ ತುಪ್ಪ 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 ತುಪ್ಪ. ಟೈಮ್ ಅನ್ನು ವೇಸ್ಟ್ ಮಾಡೋದು ಬೇಡ, ಅವ್ರ ಕಡೆಯಿಂದ ಅದ್ಭುತವಾದಂತಹ ಹಾಡುಗಳನ್ನ ನಿಮಗೋಸ್ಕರ ಹಾಡಿಸ್ತೀನಿ. ಭೂರಮೆಯ ಆಧಾರ ಈ ಕಲೆ ಸಿಂಗಾರ ಬಂಗಾರ ತೇರೇರಿ ಮೂಡಣವೇ ಸಿಂಧೂರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತುಂಗೆಯಲ್ಲಿ ಸೀಮಂತ ಕಣ 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 ಕರೆ ನೀಡಿದೆ ನೀನೊಮ್ಮೆ ಬಂದಿಲ್ಲಿ ಬೆಳಕನ್ನು
ಬಣ್ಣ ಹಚ್ಚು ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನಿನ್ ಬಣ್ಣ ಹಚ್ಚು ಮುಂಚೆ ಸ್ವಲ್ಪ ಹೇಳು. ಹೇ ಭೂಮಿಗೆ ಬೇಲಿ ಕಟ್ಟು ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳಿ ನನ್ನುಸಿರು ಉಸಿರಲೇ ಜೀವಿಸು, ಈ ಉಸಿರಲೇ ಸೇವಿಸು. ಬಾವಂದೇ ಒಂದು ಸಾರಿ ನನ್ನ ಪ್ರೀತಿಸು. ಬಾಬರಸಿಕ ನೋಡಿನ ಇತ್ತಳಕ ಕೈಚಳಕ ಮೈಬುಳಕ ಅಚ್ಚಳುಕ. ಮದ್ದಾನೆ ನಾನಾಗಿ ಮದಬೇರಿ ಬಂದೆ, ಮದನಾರಿ ನಿನ್ನಲ್ಲಿ ಮಧುವನ್ನು ಕಂಡೆ. ಹುಚ್ಚೆದ್ದು ಹೀಳಿದ್ದು ಹೊದ್ದಾರೆ ತನಕ, ಜಲದಲ್ಲಿ ಜಗ್ಗಾಡಿ ಮಾಡೋಣ ಜಳಕ. ಹೇ ಬಾಬರೋ ರಸಿಕ ನೋಡಿನ ಇತ್ತಳುಕ ಕೈಚಳಕ ಮೈಪುಳಕ ಅಚ್ಚಳುಕ. ನಿನ್ನ ಬಿಡೆ ನೀನೆಲ್ಲ ಪಡೆ ಬದುಕು ಪ್ರಣಯದ ಪ್ರತಿಬಿಂಬ, ಹಾಲು ಹುಣ್ಣಿಮೆ ಮದ ತುಂಬ. ಏರುತ್ತೀರಿ ಏರುತ್ತ ನಶೆ ರಸದ ಹೊಳೆಯಲ್ಲಿ ಇಳಿನೀರು, ಈಜು ಸುಳ್ಳಿಯಲ್ಲಿ ಹೊಸ ಮೀನು. ನೀಳ ರಾತ್ರಿಯ ಪ್ರಣಯ ಮೈತ್ರಿಗೆ ಕಿಚ್ಚು ಹೊತ್ತಿಸೆ ನೀನು, ವಜ್ರಧಾರೆಯ ಮುತ್ತು ಮಳೆ ನೂ ಎರಕ ಹೊಯ್ಯುವೆ. ಬಾಬರೆ ಬಾಬರೆ ಬಾ ರಸಿಕ ರಸಿಕ ಬಾ ಬಾ ಬಳಿ ಬಾ ಬಾ ಸುಖತ ತ ಸಖ ಬಾ ಬಾ ಬಳಿ ಬಾ ಬಾ ಬಳಿ ಬಾ ಬಾ ಸುಖತ ತ ಬಾಬರೋ ರಸಿಕ ನೋಡಿನ ಇತ್ತಳುಕ ಕೈಚಳಕ ಮೈಪುಳಕ ಅಚ್ಚಳುಕ. ಮದ್ದಾನೆ ನಾನಾಗಿ ಮದಬೇರಿ ಬಂದೆ, ಮದನಾರಿ ನಿನ್ನಲ್ಲಿ ಮಧುವನ್ನು ಕಂಡೆ. ಹುಚ್ಚೆದ್ದು ಹೀಳಿದ್ದು ಹೊದ್ದಾರೆ ತನಕ, ಜಲದಲ್ಲಿ ಜಗ್ಗಾಡಿ ಮಾಡೋಣ ಜಳಕ. ತುಂಬ ಕಲಿತುಕೊಂಡ್ರಿ ಇಂದಿನ ಮೊದಲ ಪಾಠದಲ್ಲೇ, ತುಂಬ ತಿಳಿದುಕೊಂಡ್ರಿ ಗುರುವಿಗೂ ಮಿಂಚು ಹೋದಿರಿಲ್ಲಿ. ಪಾಠ ಸಾಕು ಇನ್ನು ಬೆಚ್ಚಗೆ ಆಟ ಸ್ವಲ್ಪ ಕಲಿಸಿ, ಪ್ರೇಮದಾಟದಲ್ಲಿ ಮೊದಲನೇ ಹೆಜ್ಜೆ ಹೇಗೆ ತಿಳಿಸಿ. ಕಲಿತು ಜಯ ಗಳಿಸಿ ನನ್ನ ಹೆಸರುಳಿಸಿ, ಗುರುವೇ ದಯವಿರಿಸಿ ನನ್ನ ಬೆವರಿಸಿ. ಆಕಾಶದಾಗಿ ಯಾರೋ ಮಾಯಕಾರನು ಚಿತ್ತಾರ ಮಾಡಿ ಹೋಗೋಣ, ಈ ಭೂಮಿ ಮ್ಯಾಕಿ ಯಾರೋ ತೋಟಗಾರನು ಮಲಿನಾಡ ಮಾಡಿ ಹೋಗೋಣ. ಬಿಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ವಾರ. ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋಣ. ನೀನೆಲ್ಲಿ ಬಂದಿರೆ ಹೂ ನಗುವ ತಂದಿರೆ, ನೋಡಲ್ಲಿ ತಾರೆ ನಾಚಿದೆ ಮಿಂಚದೆ. ಆ ತಾರೆ ಏನಾದರೇನಾಯಿತು, ನೀ ದೂರ ಹೋಗದೆ ಇತರಾಯಿತು. ನೀನಾಯಿತು ಇನ್ನು ನಾನಾಯಿತು ಹೆಣ್ಣವಿಲೆ ನವಿಲೆ. ಬೆಟ್ಟತ್ಕೊಂಡ್ ಹೋಗೋರ್ಗೆ ಹೊಟ್ಟಿ ಹೊಂಬಲವ್ಯಾಕ,
ಬೆಟ್ಟದ ಮಾದೇವ ಗತಿಯಂದು ಮಾದೇವ ನೀವೇ ಬೆಟ್ಟತ್ಕೊಂಡು ಹೋಗೋರ್ಗೆ ಹಟಿ ಹಂಬಲವ್ಯಾಕ ಬೆಟ್ಟದ ಮಾದೇವ ಗತಿಯಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿ ಎಂದು ವವರಿಂದು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೋಜುಗಾದ ಆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಮಯ್ಯಾರಿ ಓ ಜೀವನದಿ ಈ ಮಯ್ಯಾರಿ ಇವತ್ತು ನಾನು 93.5 ರೆಡ್ ಎಫ್ಎಂಗೆ ಬಂದಿದ್ದೀನಿ. ನಿಮ್ಮ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡ್ತಾ ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂತಂದ್ರೆ ಇಲ್ಲೊಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನಮಗೆ. 93.5 ರೆಡ್ ಎಫ್ಎಂ ನವರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಮ್ಗೆ ಇಲ್ಲೇ ಕರೆಸ್ಬಿಟ್ಟು ಇಷ್ಟೊಂದು ಒಳ್ಳೆ ಹಾಸ್ಪಿಟಾಲಿಟಿ ಕೂಡ ಇತ್ತು ನಮ್ಗೆ ಇಲ್ಲಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ರೀತಿ ಟ್ಯಾಲೆಂಟೆಡ್ ಸಿಂಗರ್ಸ್ ನಿಮ್ಮ ಮನೆಯೊಳಗೆ ಆಜುಬಾಜು ಫ್ಯಾಮಿಲಿ ಒಳಗೆ ಎಲ್ಲಾದ್ರೂ ಯಾರಾದ್ರೂ ಇದ್ರು ಅಂತಂದ್ರೆ ಮತ್ತಾಗ್ತಡಾರಿ ಅವರ ಒಂದು ಸಣ್ಣ ಆಡಿಯೋ ಅಥವಾ ವಿಡಿಯೋ ಕ್ಲಿಪ್ ಅನ್ನ ನಾನು ಅಫಿಷಿಯಲ್ ಪೇಜ್ ಆದಂತ ಆರ್ ಜೆ ರಶೀದ್ ಅಂತ ಹೇಳಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಕಳ್ಸಕ್ ಹೇಳ್ರಿ. ಸೊ ಇವತ್ತು ಅದ್ಭುತವಾದಂತಹ ಕೋಗಿಲೆಗಳನ್ನ ನಿಮಗೆ ಹೆಂಗ್ ಇನ್ನೊಂದು ಸರ್ತಿ ಪರಿಚಯ ಮಾಡಿಸಿದೆ ರೇಡಿಯೋದ ಮುಖಾಂತರ, ಸೊ ಆ ಒಂದು ನಿಮ್ಮ ಟ್ಯಾಲೆಂಟ್ ನು ಕೂಡ ನಾನು ಪರಿಚಯ ಮಾಡಿಸ್ತೀನಿ. ಆ ಒಂದು ಜವಾಬ್ದಾರಿನ ನಿಮ್ಮ ಆರ್ ಜೆ ರಶೀದ್ ಯಾವತ್ತೂ ತಗೋತಾನೆ ಇರ್ತಾನೆ. ಸೊ ಅಲ್ಲಿ ತನಕ ಕೇಳ್ಕೊಂಡೇ ರೀ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ. ಮಜಾ ಮಾಡಿ 93.5.